Thank you.
ದೇಹದಲ್ಲಿರುತ್ತಾ ಒಂದು ಕ್ಷಣದಲ್ಲಿ ಸ್ವಯಂನ್ನು ದೇಹಿ ಎಂದು ಅನುಭವ ಮಾಡುವಂತಹ ಅಭ್ಯಾಸಿ ಆತ್ಮ ನಾನಾಗಿದ್ದೇನೆ ಪ್ರಕೃತಿಯ ಅಂದರೆ ಪಂಚತತ್ವಗಳ ಮಧ್ಯೆ ಇದ್ದರೂ ದೇಹದಿಂದ ಭಿನ್ನವಾಗುವಂತಹ ಒಂದು ಶಕ್ತಿಪುಂಜವಾಗಿದ್ದೇನೆ ಪಂಚತತ್ವಗಳ ಮಧ್ಯೆ ಇರುತ್ತಾ ಪ್ರಕೃತಿಯಿಂದ ಭಿನ್ನವಾಗಿದ್ದೇನೆ ಸೆಳೆತದಿಂದ ಮುಕ್ತನಾಗಿದ್ದೇನೆ ಭಿನ್ನ ಸ್ಥಿತಿಯ ಅನುಭವವನ್ನು ಮಾಡುತ್ತಿದ್ದೇನೆ ನನ್ನ ನಿಜ ಧಾಮಕ್ಕೆ ಹಾರತಾ ಹಾರತಾ ಹೋಗುತ್ತಿರುವೆನು ಪರಮ ಧಾಮದ ಕಡೆಗೆ ಶಾಂತಿಯ ಸಾಗರದ ಬಳಿ ಸತ್ಯ ಶಾಂತಿಯ ಧಾಮದಲ್ಲಿ ಪರಮಾತ್ಮನ ಸನ್ಮುಖದಲ್ಲಿ ಕುಳಿತಿದ್ದೇನೆ ಸಂಪೂರ್ಣ ಶಾಂತಿಯ ಅನುಭವ ಸುಷುಪ್ತಾವಸ್ಥೆ ಸಂಕಲ್ಪ ವಿಕಲ್ಪಗಳ ಏರುಪೇರುಗಳಿಂದ ಭಿನ್ನ ಕೇವಲ ನಾನು ಹಾಗೂ ಬಾಬಾ ನಾನು ಸಹ ಬಾಬಾರವರನ್ನು ನೋಡುತ್ತಿದ್ದೇನೆ ಅವರೂ ಸಹ ನನ್ನನ್ನು ನೋಡುತ್ತಿದ್ದಾರೆ ಬಹಳ ಸಮಯ ಬಾಬಾರವರ ದೃಷ್ಟಿಯು ನನ್ನ ಮೇಲಿದೆ ನನ್ನ ದೃಷ್ಟಿಯು ನನ್ನ ಪರಮೇಶ್ವರನ ಮೇಲೆ ಆ ಸತ್ಯ ಶಕ್ತಿಯ ಭಂಡಾರವನ್ನೇ ನೋಡುತ್ತಿರುವೆನು ಆ ನನ್ನ
ಪಿತಾ ಪರಮಾತ್ಮನನ್ನು ನನ್ನ ಮನಸ್ಸಿನ ತುಂಬ ತುಂಬಿಕೊಳ್ಳುತ್ತಿದ್ದೇನೆ. ಅವರನ್ನು ನೋಡುತ್ತಾ ನೋಡುತ್ತಾ ಅನೇಕ ಜನ್ಮಗಳ ಬಾಯಾರಿಕೆಯು ನೀಗಿ ಹೋಗಿದೆ. ಅವರನ್ನು ನೋಡುತ್ತಾ ನೋಡುತ್ತಾ ಎಲ್ಲ ಶಕ್ತಿಗಳಿಂದ ಸಂಪನ್ನನಾಗುತ್ತಿದ್ದೇನೆ. ಆಹಾ, ಎಂತಹ ಅಪರೂಪದ ಕ್ಷಣಗಳು! ತಂದೆ ಹಾಗೂ ಮಗು ಮಿಲನದ ಅದ್ಭುತ ಕ್ಷಣ. ಜ್ಞಾನದ ಮುತ್ತುಗಳಿಂದ ನನ್ನ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೇನೆ. ಪರಮಾತ್ಮನ ಶಕ್ತಿಗಳಲ್ಲಿ ಪ್ರೀತಿಯಲ್ಲಿ ಮುಳುಗಿ ಏಳುತ್ತಿದ್ದೇನೆ. ನಿಧಾನ ನಿಧಾನವಾಗಿ ಪರಮಾತ್ಮನಿಂದ ಹೊರಚಿಮ್ಮುತ್ತಿರುವಂತಹ ಮೂಲ ಶಕ್ತಿಯು ಅನೇಕ ಶಕ್ತಿಯ ಕಿರಣಗಳ ರೂಪದಲ್ಲಿ ಹೊರಚಿಮ್ಮುತ್ತಿದೆ. ಆ ಎಲ್ಲ ಶಕ್ತಿಗಳ ಕಿರಣಗಳು ನನ್ನಲ್ಲಿ ಬಂದು ಸಮಾವೇಶವಾಗುತ್ತಿದೆ. ಸ್ವಯಂನಲ್ಲಿ ಶಕ್ತಿಯ ಕಿರಣಗಳು ಸಮಾವೇಶಗೊಳ್ಳುತ್ತಿದೆ. ನಾನು ಪರಮಾತ್ಮನ ಸಮಾನ ಸರ್ವಶಕ್ತಿವಂತ, ಅಂದರೆ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ.
Shanti.
शांति। ಶಿವನ ನೆನೆದು ಶ್ವಾಸ
ಶ್ವಾಸದಿ ಮಹಿಮೆ ಹಾಡುವರು ತಪಸ್ವಿ ಜೀವನದ ಪ್ರಖರತೆಯಿಂದ ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು ಶಿವ ಸಂದೇಶ ನೀಡುವರು ಶಿವ ಸಂದೇಶ ನೀಡುವರು ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ಮುಖದಿ ಸುಮಧುರ ನುಡಿಯೂ ನಯನದಿ ಸುಧಾರಸವು ಪ್ರಭು ಶಿವ ತಂದೆಗೆ ಸದಾತ್ಪಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಶಿವ ಸಂದೇಶವ ನೀಡುವರು ಶಿವ ಸಂದೇಶವ ನೀಡುವರು
ಒಂದು ಸೆಕೆಂಡಿನಲ್ಲಿ ಶರೀರದಿಂದ ಭಿನ್ನವಾಗಿ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತನಾಗುವ ಆತ್ಮ ನಾನಾಗಿದ್ದೇನೆ. ಈಗೀಗ ಶರೀರದಲ್ಲಿ ಬರುತ್ತೇನೆ, ಈಗೀಗ ಅಶರೀರಿಯಾಗುವೆನು. ಇದನ್ನು ಮಾಡುತ್ತಾ ಮಾಡುತ್ತಾ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವೆನು ಬಾಬಾ. ಶರೀರ ರೂಪಿ ವಸ್ತ್ರವನ್ನು ಧಾರಣೆ ಮಾಡುವೆನು. ಅವಶ್ಯಕತೆಗೆ ತಕ್ಕಂತೆ, ಇಲ್ಲವಾದರೆ ಶರೀರದಿಂದ ಭಿನ್ನತೆಯ ಸ್ಥಿತಿಯನ್ನೇ ಅನುಭವ ಮಾಡುವೆನು. ಕಾರ್ಯಗಳೆಲ್ಲವೂ ಮುಗಿದ ನಂತರ ಈ ಶರೀರ ರೂಪಿ ವಸ್ತ್ರದಿಂದ ಭಿನ್ನ ನಡೆಯುತ್ತಾ ತಿರುಗಾಡುತ್ತಾ ಭಿನ್ನತೆಯ ಅನುಭವವನ್ನೇ ಮಾಡುವೆನು. ಶರೀರದ ಪ್ರಪಂಚ, ಶರೀರದ ಸಂಬಂಧ, ವಸ್ತುಗಳು ಇದೆಲ್ಲದರಿಂದ ಡಿಟ್ಯಾಚ್ ಆಗುತ್ತಿದ್ದೇನೆ. ಯಾವುದರ ಮೇಲೆಯೂ ಸೆಳೆತವಿಲ್ಲ. ಎಲ್ಲದರಿಂದ ಭಿನ್ನ ನನ್ನ ಸೂಕ್ಷ್ಮ ಸಂಕಲ್ಪಗಳಿಂದಲೂ ಕೂಡ ಹಗುರನಾಗಿದ್ದೇನೆ. ಸೂಕ್ಷ್ಮ ಸಂಕಲ್ಪಗಳಿಂದ ಡಿಟ್ಯಾಚ್, ನಾನು ಮಹಾರಥಿ ಆತ್ಮನಾಗಿದ್ದೇನೆ. ನನ್ನ ಜೊತೆಯಲ್ಲಿರುವ ಆತ್ಮಗಳಿಗೂ ಸಹ, ಸಂಬಂಧ ಸಂಪರ್ಕದಲ್ಲಿ ಬರುವವರಿಗೂ ಸಹ ನನ್ನ ಈ ಭಿನ್ನ ಸ್ವರೂಪದ ಅನುಭವವೇ ಆಗುವುದು. ನಾನು ನಡೆಯುತ್ತಾ ತಿರುಗಾಡುತ್ತಾ ಸರ್ವರಿಗೂ ನನ್ನ ಸೂಕ್ಷ್ಮ ದೇವತಾ ಸ್ವರೂಪದ ಸಾಕ್ಷಾತ್ಕಾರವಾಗುತ್ತಿದೆ. ಒಂದೇ ಜಾಗದಲ್ಲಿ ಕುಳಿತಿದ್ದರೂ ಸಹ ನನ್ನ ಫರಿಸ್ತಾ ಸ್ವರೂಪದ, ಭವಿಷ್ಯ ದೇವತಾ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಿದ್ದೇನೆ.
ಡಬಲ್ ರೂಪದ ಸಾಕ್ಷಾತ್ಕಾರ. ಮನೆಯಲ್ಲಿ ಕುಳಿತುಕೊಂಡೆ, ಪರಮಾತ್ಮನ ಅನುಭೂತಿಯನ್ನು ಸರ್ವರಿಗೂ ಮಾಡಿಸುತ್ತಿದ್ದೇನೆ. ನಾನು ನನ್ನ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗುತ್ತಾ ಆಗುತ್ತಾ ನನ್ನ ಈ ಸ್ವರೂಪವೇ ಸೇವೆ ಮಾಡುವುದು. ಒಂದು ಕ್ಷಣದಲ್ಲಿ ಇಡೀ ಜಗತ್ತನ್ನು ಚಕ್ಕರಾಕುವ ಸೇವೆ ಮಾಡುತ್ತಿದ್ದೇನೆ. ಎಷ್ಟೆಷ್ಟು ಭಿನ್ನ ಸ್ಥಿತಿಯೋ ಅಷ್ಟೆಷ್ಟು ಫರಿಸ್ತಾ ಸ್ವರೂಪದ ಸ್ಥಿತಿಯು ನನ್ನದಾಗುತ್ತಿದೆ. ಜಗತ್ತಿನಲ್ಲಿ ಏರುಪೇರುಗಳು ಶುರುವಾದರೆ ನನ್ನ ಸಾಕಾರಿ ಶರೀರದ ಬದಲಾಗಿ ಈ ಫರಿಸ್ತಾ ಸ್ವರೂಪವು ಬಹಳಷ್ಟು ಸೇವೆ ಮಾಡುವುದಿದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತಿಮದ ಸಮಯದವರೆಗೂ ಬಹಳಷ್ಟು ಸೇವೆ ಮಾಡುವೆನು. ಶಿವಶಕ್ತಿಯ ರೂಪದಲ್ಲಿ ನನ್ನನ್ನು ಎಲ್ಲರೂ ಕೂಗುತ್ತಿದ್ದಾರೆ. ಎಲ್ಲರ ಇಚ್ಛೆಗಳನ್ನು ಪೂರ್ಣ ಮಾಡುತ್ತಿದ್ದೇನೆ. ಈ ಭಿನ್ನತೆಯ ಸ್ಥಿತಿಯ ಅನುಭವ ಮಾಡುತ್ತಾ ಮಾಡುತ್ತಾ ಆನಂದದ ಅನುಭೂತಿಯನ್ನು ಮಾಡುತ್ತಿದ್ದೇನೆ. ಪರಮಾತ್ಮನು ಅಗಾಧವಾದಂತಹ ಶಕ್ತಿಯನ್ನು ನನಗೆ ಕೊಟ್ಟಿದ್ದಾರೆ, ಜ್ಞಾನವನ್ನು ನನಗೆ ಕೊಟ್ಟಿದ್ದಾರೆ. ಆ ಜ್ಞಾನವನ್ನು ವರ್ಣನೆ ಮಾಡುತ್ತಿದ್ದೇನೆ, ಮನನ ಮಾಡಿ ಮಗ್ನ ಸ್ಥಿತಿಯಲ್ಲಿ ಸ್ಥಿತನಾಗುತ್ತಿದ್ದೇನೆ. ಮನನ ಮಾಡುತ್ತಾ ಮಾಡುತ್ತಾ ಸಂಪೂರ್ಣವಾಗಿ ಅಂತರ್ಮುಖಿಯಾಗಿದ್ದೇನೆ. ಮನನ ಮಾಡುತ್ತಾ ಶಕ್ತಿ ಸ್ವರೂಪದ ಬೆಣ್ಣೆಯನ್ನು ಮಂಥನ ಮಾಡಿ ತೆಗೆಯುತ್ತಿದ್ದೇನೆ. ಈ ಎಲ್ಲ ಶಕ್ತಿಗಳನ್ನು ನನ್ನದಾಗಿಸಿಕೊಳ್ಳುತ್ತಿದ್ದೇನೆ. ಪರಮಾತ್ಮನು ನೀಡುತ್ತಿರುವ ಸರ್ವ ಶಕ್ತಿಗಳನ್ನು ಕೂಡಿಸಿ ಅಲಂಕೃತಗೊಳಿಸುತ್ತಿದ್ದೇನೆ. ಅವರು ನೀಡುವ ಅಮೂಲ್ಯ ರತ್ನಗಳನ್ನು
ಸ್ವಯಂನ ಪ್ರತಿಯಾಗಿ ಹಾಗೂ ಜಗತ್ತಿನ ಪ್ರತಿಯಾಗಿ ಬಳಸುತ್ತಿದ್ದೇನೆ. ಅವರು ನೀಡುತ್ತಿರುವಂತಹ ಜ್ಞಾನದ ಮೌಲ್ಯವು ಬಹಳಷ್ಟಿದೆ. ಬಾಬಾರವರು ನೀಡುತ್ತಿರುವ ಜ್ಞಾನದ ಒಂದೊಂದು ಪಾಯಿಂಟಿಂದ ಶಕ್ತಿಯನ್ನು ತುಂಬಿಕೊಳ್ಳುತ್ತಿದ್ದೇನೆ. ಉಮಂಗ ಉತ್ಸಾಹದಿಂದ ಪರಮಾತ್ಮನ ಪ್ರತ್ಯಕ್ಷತೆಯ ಕಾರ್ಯದಲ್ಲಿ ತೊಡಗಿರುವೆನು. ಏಕರಸ ಸ್ಥಿತಿಯ ಫೋರ್ಸನ್ನು ನನ್ನ ಸ್ಥಿತಿಯಲ್ಲಿ ತುಂಬಿಕೊಳ್ಳುತ್ತಿದ್ದೇನೆ. ಇದರಿಂದ ಅಂತರ್ಮುಖತೆಯ ಅತೀಂದ್ರಿಯ ಸುಖದ ಅನುಭವವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇನೆ. ನನ್ನಿಂದ ಅತೀಂದ್ರಿಯ ಸುಖದ ಸುವಾಸನೆಯು ನಾಲ್ಕಾರು ಕಡೆ ಹರಡಿದೆ. ಅಲ್ಪಕಾಲದ ಯಾವುದೇ ವಸ್ತುವು ಸ್ವಲ್ಪವೂ ಸಹ ನನ್ನನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಪರಮಾತ್ಮನ ಪ್ರೀತಿಯಲ್ಲಿ ಮಗ್ನ ಸ್ಥಿತಿಯನ್ನು ಅನುಭವ ಮಾಡುತ್ತಿದ್ದೇನೆ. ಇದರಿಂದ ನನ್ನ ಬಳಿ ಬರುವಂತಹ ವಿಘ್ನಗಳೆಲ್ಲವೂ ನಾಶವಾಗುತ್ತಿದೆ. ನನ್ನಲ್ಲಿ ಆತ್ಮೀಕತೆಯ ಶಕ್ತಿಯು ಬಹಳಷ್ಟಿದೆ. ಇದರಿಂದ ವಿಘ್ನಗಳ ಅಲೆಗಳೆಲ್ಲವೂ ನಾಶಗೊಳ್ಳುತ್ತಿದೆ. ನನ್ನ ಯೋಗದ ಸ್ಥಿತಿಯ ಮೂಲಕ ನಾನೂ ಶಕ್ತಿಯನ್ನ ಅನುಭವ ಮಾಡುತ್ತಾ ಅನ್ಯರಿಗೂ ಶಕ್ತಿಯ ಅನುಭವ ಮಾಡಿಸುತ್ತಿದ್ದೇನೆ. ನನ್ನಲ್ಲಿರುವ ಒಂದೊಂದು ಪ್ರೀತಿಯ ಸಂಕಲ್ಪಗಳ ಹೂಗಳನ್ನು ಹೂಗುಚ್ಛ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡುತ್ತಿದ್ದೇನೆ. ನನ್ನ ಪ್ರತಿ ಸಂಕಲ್ಪ, ಪ್ರತಿ ಮಾತು, ಪ್ರತಿ ಕರ್ಮದ ಮೇಲೆ ಬಹಳ ಎಚ್ಚರಿಕೆ ವಹಿಸುತ್ತಿದ್ದೇನೆ. ವಿಘ್ನಗಳೆಂದರೇನು, ಮಾಯೆ ಎಂದರೇನು,
ಎಲ್ಲವೂ ಅರ್ಥವಾಗಿದೆ. ನನ್ನ ಮೇಲೆ ನನಗೆ ಬಹಳ ಅಟೆನ್ಷನ್ ಇದೆ. ಬಹಳಷ್ಟು ವಿಘ್ನಗಳು ಬಂದರು, ಬಹಳಷ್ಟು ಪರಿಸ್ಥಿತಿಗಳು ಬಂದರು, ಹಗಲು ರಾತ್ರಿ ಸಕಾಶ ಕೊಡುವಂತಹ ವಿಶೇಷ ಸೇವೆಯಲ್ಲಿ ತಲ್ಲೀನನಾಗುತ್ತಿದ್ದೇನೆ. ಹಗಲು ರಾತ್ರಿ ಕುಳಿತು ತಪಸ್ಸನ್ನು ಮಾಡುತ್ತಾ ಸಕಾಶವನ್ನು ನೀಡುತ್ತಿದ್ದೇನೆ. ಪ್ರಕಾಶತೆಯ ಗೃಹ ಆಗಿ, ಶಕ್ತಿಯ ಗೃಹ ಆಗಿ, ಖಾಸಾಗಿ ಸೇವೆಯಲ್ಲಿ ತೊಡಗಿದ್ದೇನೆ. ನಾಲ್ಕು ಕಡೆಗಳಲ್ಲಿ ಪ್ರಕಾಶತೆ ಹಾಗೂ ಶಕ್ತಿಯ ಪ್ರಭಾವವನ್ನು ಹರಡುತ್ತಿದ್ದೇನೆ. ನಿರಂತರವಾಗಿ ದೇಹದ ಭಾನವನ್ನು ಮರೆಯುತ್ತಿದ್ದೇನೆ. ನನ್ನ ಗುರಿಯೇ ಇದಾಗಿದೆ. ದೇಹಾಭಿಮಾನದಿಂದ ಮುಕ್ತ ಹಾಗೂ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತನಾಗುವುದು. ಸದಾ ನಾನು ಸ್ವಮಾನದಲ್ಲಿ ಸ್ಥಿತನಾಗಿರುವ ಸ್ವಮಾನಧಾರಿಯಾಗಿದ್ದೇನೆ. ನಾನು ಶ್ರೇಷ್ಠ ಅತಿಶ್ರೇಷ್ಠ ಬ್ರಾಹ್ಮಣನಾಗಿದ್ದೇನೆ. ಇಡೀ ವಿಶ್ವದಲ್ಲಿ ಬ್ರಹ್ಮಾಂಡ ಹಾಗೂ ವಿಶ್ವದ ಮಾಲೀಕ ಆತ್ಮನಾಗಿದ್ದೇನೆ. ಎಲ್ಲ ಹಳೆಯ ಸ್ವಭಾವ ಸಂಸ್ಕಾರಗಳಿಂದ ಮುಕ್ತನಾಗಿದ್ದೇನೆ. ಇದರಿಂದ ನನ್ನ ದೇಹಾಭಿಮಾನವು ಸಂಪೂರ್ಣವಾಗಿ ಸಮಾಪ್ತಿಯಾಗುತ್ತಿದೆ. ಸ್ವಮಾನದಲ್ಲಿ ಸ್ಥಿತನಾಗುತ್ತಾ ಆಗುತ್ತಾ ನಾನು ವಿಶ್ವ ಮಹಾರಾಜನಾಗುವೆನು. ಸ್ವಮಾನದಲ್ಲೇ ಸ್ಥಿತನಾಗುತ್ತಾ ಸನ್ಮಾನವು ಸಹಜವಾಗಿ ಪ್ರಾಪ್ತವಾಗುತ್ತಿದೆ. ಇದನ್ನ ಅನುಭವ ಮಾಡುತ್ತಾ ಮಾಡುತ್ತಾ ಒಂದು ಸೆಕೆಂಡಿನಲ್ಲಿ ದೇಹಾಭಿಮಾನದಿಂದ ಮುಕ್ತ ಸ್ವಮಾನದಲ್ಲಿ ಸ್ಥಿತನಾಗುತ್ತಿದ್ದೇನೆ. ಮಾಯೆಯ ಚಿಕ್ಕ ಚಿಕ್ಕ ಮಾತುಗಳಿಗೆ ಸೋಲದೆ ಮಾಯೆಯ ಮೇಲೆ ವಿಜಯ ಪಡೆಯುವಂತಹ
ನಾನು ವಿಜಯಿ ಆತ್ಮನಾಗಿದ್ದೇನೆ ಈ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡುತ್ತಾ ಮಾಡುತ್ತಾ ನನ್ನ ಸ್ಥಿತಿಯು ಶ್ರೇಷ್ಠವಾಗುತ್ತಿದೆ ಶ್ರೇಷ್ಠ ಸ್ಥಿತಿಯು ನಿರ್ಮಾಣಗೊಳ್ಳುತ್ತಿದೆ ಇದೇ ಅನುಭವವನ್ನು ಮಾಡುತ್ತಿರುವೆನು ಈಗ ಮತ್ತೆ ಮರಳಿ ಕರ್ಮಕ್ಷೇತ್ರ ಶರೀರದಲ್ಲಿ ಭ್ರುಕುಟಿಯ ಮಧ್ಯಸ್ಥಾನದಲ್ಲಿ ಪ್ರವೇಶಿಸಿದ್ದೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ Thank you.
ಹುಟ್ಟಿದೇ